ಮೈಸೂರಿನ ಹುಲಿ ಎಂದೇ ಹೆಸರಾಗಿರುವ ಟಿಪ್ಪು ಸುಲ್ತಾನ ಜನ್ಮದಿನಾಚರಣೆಗೆ ಸರ್ಕಾರದಿಂದ ಈಗಾಗಲೇ ಸಿದ್ಧತೆ ನಡೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಇವರ ಜನ್ಮಸ್ಥಳ. ಇವತ್ತಿಗೂ ಇವರ ಜನ್ಮಸ್ಥಳವನ್ನು ಪುರಾತತ್ವ ಇಲಾಖೆ ಸ್ಮಾರಕವನ್ನಾಗಿ ಮಾಡಿದೆ. ನಮ್ಮ ಪ್ರತಿನಿಧಿ ಅಲ್ಲಿ ವಾಕ್ ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ಮೈಸೂರಿನ ಹುಲಿ ಎಂದು ಹೆಸರಾಗಿರುವಂಥ ಟಿಪ್ಪುವಿನ ಜನ್ಮಸ್ಥಳದಲ್ಲಿ ನಾವೀಗಿರುವಂಥದ್ದು ಏನು, ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಬಳಿ ಒಂದು ಟಿಪ್ಪುವಿನ ಜನ್ಮಸ್ಥಳ ಇರುವಂಥದ್ದು. ನಾವೀಗ ನೋಡ್ತಾ ಇರ್ಬೋದು, ಈ ಒಂದು ಜನ್ಮಸ್ಥಳವನ್ನು ಪುರಾತತ್ವ ಇಲಾಖೆಯವರು ಸಂರಕ್ಷಿತ ಸ್ಮಾರಕ ಅಂತ ಗುರುತಿಸಿರುವಂಥದ್ದು. ಹೀಗಾಗಿ ಈ ಒಂದು ಪ್ರದೇಶದಲ್ಲಿ ನಾವೀಗ ಇರುವಂಥದ್ದು ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಟಿಪ್ಪುವಿನ ಜನ್ಮಸ್ಥಳ. ಈ ಒಂದು ಸ್ಥಳದಲ್ಲಿಯೇ ಟಿಪ್ಪು ಜನನವಾಗಿದ್ದಾರೆ. ಇಲ್ಲಿ ಎಲ್ಲ ರೀತಿಯಾದಂಥ ಒಂದು ಸ್ಮಾರಕಗಳನ್ನು ಅವರ ನೆನಪಿಗಾಗಿ ಇಲ್ಲಿ ಪುರಾತತ್ವ ಇಲಾಖೆಯವರು ನಿರ್ಮಿಸಿರುವಂಥದ್ದು. ಈ ಒಂದು ಸ್ಥಳದಲ್ಲಿ ಹೈದರಾಲಿ ಅವರು ಒಂದಷ್ಟು ಮುತ್ತಿಗೆ ಆಗಿ ಹಾಕಲು ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಟೆಂಟ್ ರೀತಿಯಲ್ಲಿ ಹಾಕಿರ್ತಾರೆ. ಆ ಒಂದು ಟೆಂಟ್ನಲ್ಲೇ ಕೂಡ ಟಿಪ್ಪು ಜನ್ಮಿಸಿದ್ದಾರೆ ಅನ್ನೋ ಒಂದು ವಿಚಾರಗಳನ್ನು ಇಲ್ಲಿ ಸಾಕಷ್ಟು ಜನ ಹೇಳಿರುವಂಥದ್ದು. ಈ ಒಂದು ಟಿಪ್ಪುವಿನ ಒಂದು ಜನ್ಮಸ್ಥಳ ಬಿಟ್ಟರೆ ಇಲ್ಲಿ ದೇವನಹಳ್ಳಿಯಲ್ಲೇ ಇಲ್ಲೊಂದು ಕೋಟೆಯನ್ನು ಕೂಡ ಅವರು ನಿರ್ಮಿಸಿದ್ದಾರೆ ಅಂತಲೇ ಹೇಳ್ತಿರೋದು. ಬನ್ನಿ, ಹಾಗಾದರೆ ಆ ಟಿಪ್ಪುವಿನ ಕೋಟೆ ಹೇಗಿದೆ, ಆ ಒಂದು ಫ್ರೆಂಚ್ ಶೈಲಿಯಲ್ಲಿ ನಿರ್ಮಿಸಿರೋದು ಅಂತ ಹೇಳ್ತಿದ್ದಾರೆ. ಹಾಗಾದರೆ ಯಾವ ರೀತಿ ಅದು ವಿನ್ಯಾಸಗೊಳಿಸಿದ್ರು ಆ ಕಾಲದಲ್ಲಿ ಟಿಪ್ಪು ಅಂತ ನೋಡೋಣ. ನಾವೀಗ ಟಿಪ್ಪು ಕೋಟೆವಿನ ಮೇಲೆ ಭಾಗದಲ್ಲಿ ಇರುವಂಥದ್ದು. ಈಗ ಪ್ರಮುಖವಾಗಿ ಇಲ್ಲಿ ನೀವೇನು ನೋಡ್ಬೋದು, ಇದೆಲ್ಲವೂ ಕೂಡ ಏನು ಫ್ರೆಂಚ್ ಶೈಲಿಯಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ನೀವೀಗಿಲ್ಲ ನೋಡ್ಬೋದು, ಮದ್ದು ಗುಂಡುಗಳನ್ನು ಕೂಡ ಆರಿಸುವಂತಹ ಒಂದು ಸ್ಥಳಗಳು.